ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಮುಂಜಾನೆಯ ಮುತ್ತು ಕಾರ್ಯಕ್ರಮಕ್ಕೆ ಪುನಂದಾವರ್ತಿ ಎಲ್ಲ ಬಿಗ್ಜೆ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾವು ವಂದಿಸುವವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಯೇಸುಸ್ವಾಮಿ ಕ್ರೂಜೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮಾತನಾಡಿದ ಅನೇಕ ವಿಷಯಗಳಲ್ಲಿ ಒಂದು ವಿಷಯದ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಒಂದು ವೇಳೆ ನಮ್ಮ ಮೊದಲ ಸಂಚಿಕೆ ನೀವು ನೋಡದೇ ಇರುವುದಾದರೆ ದಯಮಾಡಿ ಆ ಸಂಚಿಕೆಯನ್ನು ನೋಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಯಾಕಂದರೆ ಆ ಸಂಚಿಕೆಯ ಒಂದು ಮುಂದುವರಿದ ಭಾಗವಾಗಿ ನಾವು ಇವತ್ತು ಈ ದಿವಸದಲ್ಲಿ ನಿಮ್ಮ ಮಂದಿರದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ. ಸೊ ನಾವು ಕಳೆದ ಸಂಚಿಕೆಯಲ್ಲಿ ಧ್ಯಾನಕ್ಕೋಸ್ಕರವಾಗಿದ್ದೇವೆ ತೆಗೆದುಕೊಂಡಂಥ ದೇವರ ವಾಕ್ಯದ ಮಾತು ಅದು ಮತ್ತಾಯನು ಬರೆದ ಸುವಾರ್ತೆ 24:42. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ನಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ದೇವರು ಹೇಳುವಂಥ ಒಂದು ಮಾತು ನಿಮ್ಮ ವಿಷಯದಲ್ಲಿ ಏನಾಗಿರಿ? ಎಚ್ಚರವಾಗಿರಿ. ನಾವು ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ನಾವು ಎಚ್ಚರವಾಗಿರ್ತೇವೆ ಅಲ್ವಾ? ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಎಚ್ಚರವಾಗಿರ್ತೇವೆ. ಸೊ ತಂದೆ ತಾಯಿಗಳು ಯಾರ ವಿಷಯದಲ್ಲಿ ಎಚ್ಚರವಾಗಿರ್ತಾರೆ? ಮಕ್ಕಳ ವಿಷಯದಲ್ಲಿ ಎಚ್ಚರವಾಗಿರ್ತಾರೆ. ಒಂದು ವೇಳೆ ಮಕ್ಕಳು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನು ಮೀಟ್ ಮಾಡ್ತಾರೆ, ಎಲ್ಲವನ್ನು ಕೂಡ ನಾವೇನು ಮಾಡ್ತಾ ಇರ್ತೇವೆ, ಒಂದು ವೇಳೆ ಅವ್ರಿಗೆ ಗೊತ್ತಾಗಿಯೋ ಅಥವಾ ಗೊತ್ತಲ್ಲದೆಯೋ ನಾವೇನು ಮಾಡ್ತಾ ಇರ್ತೇವೆ, ಕೆಲವೊಮ್ಮೆ ನಾವು ಅವರನ್ನು ನೋಡ್ತಾ ಇರ್ತೇವೆ ಅಲ್ವಾ? ಸೊ ಇನ್ನು ನಮ್ಮ ಕೆಲಸದಲ್ಲಿ ಸ್ಥಳದಲ್ಲಿ ಕೂಡ ನಾವೇನಾಗಿರ್ತೇವೆ? ಎಚ್ಚರವಾಗಿರ್ತೇವೆ. ನಾವು ಕೆಲಸ ಮಾಡುವಂಥ ಸಮಯದಲ್ಲಿ ಕೂಡ ನಾವು ಎಚ್ಚರವಾಗಿರ್ತೇವೆ. ನಮ್ಮಿಂದ ಏನು ತಪ್ಪಾಗ್ತದೋ, ಏನು ಮಾಡ್ತಿದ್ದೇವೆ, ಎಲ್ಲವನ್ನು ಕೂಡ ನಮ್ಮನ್ನು ನೋಡುವವರು ಕೂಡ ಒಬ್ಬರು ಇರ್ತಾರೆ. ಸೊ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೂಡ ನಾವೇನಾಗಿರ್ತೇವೆ, ಒಂದು ವೇಳೆ ಅದು ನಮ್ಮ ಪ್ರೊಟೆಕ್ಷನ್ ಆಗಿರ್ಬೋದು ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳಾಗಿರ್ಬೋದು, ಎಲ್ಲದರಲ್ಲಿ ಕೂಡ ನಾವೇನಾಗಿರ್ತೇವೆ? ಎಚ್ಚರವಾಗಿರ್ತೇವೆ. ರಸ್ತೆ ದಾಟುವಾಗ ಸಹ ಕೂಡ ಏನು ಮಾಡ್ತೇವೆ? ಎಚ್ಚರವಾಗಿರ್ತೇವೆ. ಸೊ ಎಲ್ಲ ರೀತಿಯಲ್ಲಿ ಕೂಡ ನಾವು ನಮ್ಮನ್ನು ನಮ್ಮ ಜೀವಿತ ಲೌಕಿಕವಾಗಿ ನೋಡುವಾಗ ನಾವು ಎಚ್ಚರದಿಂದ ನಮ್ಮ ಜೀವಿತವನ್ನು ನಾವು ಸಾಗಿಸುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಆತ್ಮೀಕ ಜೀವಿತಕ್ಕೂ ಬರುವಾಗಲೂ ಕೂಡ ನಾವು ಏನಾಗಿರಬೇಕೆಂಬುದಾಗಿ ನೋಡಿಕೊಂಡೆವು. ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದೆ ನಾವು ಏನಾಗಿರಬೇಕು, ಎಚ್ಚರವಾಗಿರಬೇಕು ಎಂಬುದಾಗಿ ನಾವು ನೋಡಿದೆವು. ಅದಕ್ಕೆ ದಾವಿದನು ಬರೆದ ಕೀರ್ತನೆಯಲ್ಲಿ ನಾವು ನೋಡಿಕೊಂಡೆವು. ದಾವಿದನ ಜೀವಿತವನ್ನೇ ನಾವು ತೆಗೆದುಕೊಂಡು ನೋಡಿದೆವು ಅಲ್ವಾ? ದಾವಿದನು ಮೊದಲನೇದಾಗಿ ಆತನು ಹೇಳ್ತಾನೆ, ನಾನು ಅದನ್ನು ಕೂಡ ನೀವು ಮೊದಲ ಸಂಚಿಕೆಯಲ್ಲಿ ನಾನು ವಿವರಿಸಿದೆ. ಸೊ ನಾವು ಮೊದಲನೇದಾಗಿ ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂಬುದಾಗಿ ಕೂಡ ನಾನು ಹೇಳಿದೆ ಅಲ್ವಾ? ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು? ಪಾಪದಲ್ಲಿ ಬೀಳದಂತೆ ನಮ್ಮನ್ನು ನಾವು ಏನು ಮಾಡಬೇಕಂತೆ, ಎಚ್ಚರವಾಗಿರಬೇಕೆಂಬುದಾಗಿ ನಾವು ನೋಡಿಕೊಂಡೆವು. ಹಾಗಾದರೆ ಇನ್ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು? ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನೋಡುತ್ತಿರುವಂಥ ಎಲ್ಲ ಬಿಗ್ಜೆ ವೀಕ್ಷಕರು ಈ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ಆ ಪರೀಕ್ಷೆ ಮಾಡಿಕೊಳ್ಳಿಕ್ಕಾಗುವಂತೆ ವಿಶೇಷವಾಗಿ ಈ ದಿನದ ವಾಕ್ಯಗಳನ್ನು ನೀವು ಲಕ್ಷ್ಯವಿಟ್ಟು ನೀವು ಕೇಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಸೊ ಎರಡನೇದಾಗಿ ನೋಡುವಾಗ ನಾವು ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕೆಂಬುದಾಗಿ ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:1 ಬಿ ಪಾರ್ಟನ್ನು ಮಾತ್ರ ಓದಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅಗೇನ್ ಪರ್ಸನಲ್ ಆಗಿದೆ ಇಲ್ಲಿ ದೇವರ ವಾಕ್ಯ ನಮಗೆ ಮಾತನಾಡ್ತಾ ಉಂಟು. ದುಷ್ಪ್ರೇರಣೆ ಏನು? ದುಷ್ಪ್ರೇರಣೆ ಅಂದರೆ ಕೆಟ್ಟದನ್ನು ಮಾಡೋದಕ್ಕೆ ಪ್ರೇರೇಪಿಸುವಂಥದ್ದು. ಕನ್ನಡದಲ್ಲಿ ನಾವು ಅದನ್ನು ಏನು ಮಾಡ್ಬೋದು, ಸಂಧಿ ವಿಂಗಡಿಸ್ಬೋದು ಅಲ್ವಾ? ದುಷ್ಪ್ರೇರಣೆ ಹೇಗೆ ಸಂಧಿ ವಿಂಗಡಿಸ್ಬೋದು? ದುಷ್ಟ ಪ್ಲಸ್ ಪ್ರೇರಣೆ ಅಲ್ವಾ? ದುಷ್ಟತನವನ್ನು ಮಾಡುವುದಕ್ಕೆ ಏನು ಮಾಡುವಂಥದ್ದು, ಪ್ರೇರಣೆಯನ್ನು ಕೊಡುವಂಥದ್ದು. ಒಂದು ವೇಳೆ ಆ ಮನುಷ್ಯ ದುಷ್ಟನಾಗಿರ್ಲಿಕ್ಕಿಲ್ಲ, ಆದರೆ ಇನ್ನೊಬ್ಬರಿಂದ ಆತನಿಗೆ ಏನು ಮಾಡುವಂಥದ್ದು, ದುಷ್ಟತನವನ್ನು ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಡುವುದು ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಎರಡು ರೀತಿಯಲ್ಲಿ ಒಬ್ಬ ಮನುಷ್ಯ ಏನಾಗ್ತಾನಂತೆ, ದುಷ್ಪ್ರೇರಣೆಗೆ ಒಳಗಾಗ್ತಾನೆ. ಸೊ ಮೊದಲನೇದಾಗಿ ನೋಡುವಾಗ ಒಬ್ಬ ಮನುಷ್ಯ ಹೇಗೆ ದುಷ್ಪ್ರೇರಣೆಗೆ ಒಳಗಾಗ್ತಾನಂತೆ ನೋಡುವಾಗ, ದುರಾತ್ಮ ಪೀಡಿತ ಜನರಿಂದ ಅವನೇನಾಗ್ತಾನಂತೆ, ಪ್ರೇರೇಪಿಸಲ್ಪಡ್ತಾನೆ. ಕೆಟ್ಟತನವನ್ನು ಮಾಡೋದಕ್ಕೆ ಆತನು ಪ್ರೇರೇಪಿಸಲ್ಪಡ್ತಾನೆ. ಈ ದುರಾತ್ಮ ಪೀಡಿತ ಜನರು ಯಾರು? ಈಗ ನಾವು ದೇವರನ್ನು ನಂಬಿದವರು, ದೇವರ ಮಕ್ಕಳು ನಾವಾಗಿದ್ದೇವೆ. ಈಗ ದುರಾತ್ಮ ಪೀಡಿತ ಜನರು ಯಾರು ಕೂಡ ಆಗಿರ್ಬೋದು ಅಲ್ವಾ? ಯಾರು ಕೂಡ ಆಗಿರ್ಬೋದು. ಒಂದು ವೇಳೆ ಅವ್ರು ನಮ್ಮ ಹತ್ತಿರದವರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಮ್ಮ ರಿಲೇಟಿವ್ಸ್ಗಳಾಗಿರ್ಬೋದು, ನೆರೆಮನೆಯವರಾಗಿರ್ಬೋದು, ಒಟ್ಟಿಗೆ ಕೆಲಸ ಮಾಡುವಂಥ ಕೊಲೀಗ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸೈತಾನ ಯಾರನ್ನು ಕೂಡ ಏನು ಮಾಡ್ಬೋದು, ಯಾರು ಸೈತಾನನಿಗೆ ಅವಕಾಶ ಕೊಡ್ತಾರೋ
ಅವರ ಮೂಲಕವಾಗಿ ಸೈತಾನ ಏನು ಮಾಡ್ತಾನೆ, ನಮ್ಮನ್ನು ದುಷ್ಟತನವನ್ನು ಮಾಡೋದಕ್ಕೆ ಆತನು ಪ್ರೇರೇಪಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಬೈಬಲ್ನಲ್ಲಿ ಒಂದು ಒಳ್ಳೆಯ ಉದಾಹರಣೆ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ, ಸೊಲೊಮೋನ್ ರಾಜನ ಕುರಿತಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ಸೊಲೊಮೋನ ರಾಜನು ಎಂಥ ಒಂದು ಘನವಂತ ಸ್ಥಿತಿಯಲ್ಲಿದ್ದಂಥ ಒಬ್ಬ ರಾಜನು, ಎಂಥ ಒಂದು ಜ್ಞಾನವುಳ್ಳಂಥ ರಾಜನು, ಎಂಥ ಸ್ಥಿತಿವಂತನಾದಂಥ ಒಬ್ಬ ರಾಜನು, ಇಂಥ ರಾಜನು ಅವನ ಅಂತ್ಯಸ್ಥಿತಿಗೆ ಬರುವಾಗ ನಾವು ನೋಡಬೇಕು ಪ್ರಿಯರೇ, ಆತನು ದೇವರಿಂದ ದೂರ ಹೋದನೆಂಬುದಾಗಿ ನಾವು ನೋಡ್ತೇವೆ. ಯಾಕೆ ಹೀಗೆ ಆಯಿತು ಎಂಬುದಾಗಿ ನೋಡುವಾಗ ನೀವು ಒಂದು ಅರಸುಗಳು 11:3-4 ವಚನಕ್ಕೆ ಬನ್ನಿ. ಅವನಿಗೆ ರಾಜವಂಶದವರಾದ 700 ಪತ್ನಿಯರಲ್ಲದೆ 300 ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಏನ್ ಮಾಡಿದಂತೆ ಕಳೆದುಕೊಂಡನು. ತನ್ನ ತಂದೆಯಾದ ದಾವಿದನಂತೆ ಏನ್ ಮಾಡಲಿಲ್ಲಂತೆ, ನಡೆಯಲಿಲ್ಲ. ಯಾಕೆ ಆತನ ಯಥಾರ್ಥ ಭಕ್ತಿ ಹೋಯ್ತು? ಯಾವ್ದರಿಂದ? ಅದೇ ಯಾರಿಂದ ದುಷ್ಪ್ರೇರಣೆ ಸಿಗಲ್ಪಟ್ಟಿತು? ಪತ್ನಿಯರಿಂದ. ಆತನಿಗೆ ಏನು ಸಿಕ್ಕಿತಂತೆ, 700 ಟೋಟಲ್ 1,000 ಪತ್ನಿಯರಿದ್ದರಂತೆ. ಸೊ ಆ 1,000 ಪತ್ನಿಯರು ಏನು ಮಾಡಿದ್ರಂತೆ, ಆತನ ಮನಸ್ಸನ್ನು ಕೆಡಿಸಿಬಿಟ್ರು. ಹಾಗಾದರೆ ಪತ್ನಿಯರು ದುಷ್ಪ್ರೇರಣೆ ಮಾಡುವವರ? ಖಂಡಿತವಾಗಿ ಅಲ್ಲ. ಇಲ್ಲಿ ಯಾವುದೇ ಸ್ತ್ರೀಯರು ಅಥವಾ ಹೆಂಡತಿಯರು ಪಾಪ ಎಂಬುದಾಗಿ ಬರೆಯಲ್ಪಡಲಿಲ್ಲ, ಅಥವಾ ಯಾವುದೇ ಪುರುಷ ಅಥವಾ ಯಾವುದೇ ಗಂಡಂದಿರು ಪಾಪಕ್ಕೆ ನಮ್ಮನ್ನು ಪ್ರೇರೇಪಿಸುವವರಲ್ಲ. ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಸೈತಾನ ಯಾವ ಮನುಷ್ಯರನ್ನು ಕೂಡ ಉಪಯೋಗಿಸಿಕೊಂಡು ಏನು ಮಾಡ್ಬೋದು, ನಮ್ಮನ್ನು ದುಷ್ಪ್ರೇರಣೆಗೆ ಒಳಪಡಿಸ್ಬೋದು. ಸೊಲೊಮೋನ್ ರಾಜನು ದೇವರ ವಾಕ್ಯದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಆತನನ್ನು ಏನು ಮಾಡಿದರು, ಬೀಳಿಸಬೇಕಾಗಿದ್ದರೆ ಆತನು ಸ್ತ್ರೀಯರ ಮೂಲಕವಾಗಿ ಏನು ಮಾಡಿದಂತೆ ಆತನು ಕಾರ್ಯ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾವು ಯಾವ ಮನುಷ್ಯರ ಸಂಗಡ ಹೋರಾಡುವಂಥದ್ದಲ್ಲ, ನಮ್ಮ ಆಂಟಿ, ನಮ್ಮ ಅಂಕಲ್ ಅಥವಾ ನಮ್ಮ ಯಾರೇ ಆಗಿರ್ಬೋದು, ನಮ್ಮ ಕೊಲೀಗ್ಸ್ಗಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಮ್ಮ ನೇಬರ್ಸ್ಗಳು, ಇವರ ವಿರುದ್ಧವಾಗಿ ನಾವು ಹೋರಾಡುವಂಥವರಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 6:12 ಬರುವಾಗ ಏನು ಹೇಳ್ತದೆ, ನಾವು ಹೋರಾಡುವುದು ಯಾರ ಮೇಲಲ್ಲ, ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಾವು ಹೋರಾಡುವ ನಮ್ಮ ಹೋರಾಟ ಬೇರೆ ಕಡೆ, ಆತ್ಮೀಕ ಲೋಕದಲ್ಲಿ ಇದೆ. ಸೊ ನಾವು ಹೋರಾಡುವಂಥದ್ದು ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮ ಹೋರಾಟ ಅಲ್ಲಿ ಇದೆ. ನಾವು ಇಲ್ಲಿ ಅತ್ತೆ ಸಂಗಡ ಹೋರಾಡುವಂಥದ್ದಲ್ಲ, ನಾವು ಸೊಸೆ ಸಂಗಡ ಹೋರಾಡುವಂಥದ್ದಲ್ಲ, ಅಥವಾ ಇನ್ನೊಬ್ಬರ ಸಂಗಡ ಹೋರಾಡುವಂಥದ್ದಲ್ಲ. ಇವತ್ತು ನಾವು ಯಾರ ಮೇಲೆ ಹೋರಾಡಬೇಕಾಗಿದೆ, ಅದರ ಹಿಂದೆ ಕಾರ್ಯ ಮಾಡುತ್ತಿರುವಂಥ ಸೈತಾನನ ಮೇಲೆ ನಾವು ಹೋರಾಡಬೇಕಾಗಿದೆ. ಎರಡನೇದಾಗಿ ನೋಡುವಾಗ ಒಬ್ಬ ಮನುಷ್ಯ ಹೇಗೆ ದುಷ್ಪ್ರೇರಣೆಗೆ ಒಳಗಾಗ್ತಾನೆ ಎಂಬುದಾಗಿ ನೋಡುವಾಗ, ಕೆಲವೊಮ್ಮೆ ಡೈರೆಕ್ಟ್ ದುರಾತ್ಮಗಳು ಅಥವಾ ಸೈತಾನನೇ ಏನು ಮಾಡ್ತಾನಂತೆ, ಪ್ರೇರೇಪಣೆಯನ್ನು ಕೊಡ್ತಾನಂತೆ. ಇದಕ್ಕೆ ಉತ್ತಮವಾದಂಥ ಒಂದು ಎಕ್ಸಾಂಪಲ್ ಯಾರೆಂಬುದಾಗಿ ನೋಡುವಾಗ ಅದು ದಾವಿದನ ಜೀವಿತವನ್ನು ನಾವು ನೋಡಿಕೊಳ್ತೇವೆ. ಸೊ 1 ಪೂರ್ವಕಾಲ 21:1 ಸೈತಾನನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ನೇಷಮಾರಿ ಮಾಡುವುದಕ್ಕೆ ದಾವಿದನನ್ನು ಪ್ರೇರೇಪಿಸಿದನು. ನೋಡಿ, ದೇವರಿಗೆ ಅತೀ ಪ್ರಿಯನಾಗಿದ್ದಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಸೈತಾನನಿಗೆ ಅವಕಾಶ ಮಾಡಿಕೊಟ್ಟ ನೋಡಿ. ಯಾವಾಗ ನಾವು ಸೈತಾನನಿಗೆ ಅವಕಾಶ ಮಾಡಿಕೊಡ್ತೇವೋ ಆಗ ಸೈತಾನಲ್ಲಿ ಕಾರ್ಯ ಮಾಡ್ತಾನೆ. ನೋಡಿ, ಕಾನೇಶುಮಾರಿ ಮಾಡಿಸುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಪಾಪದ ಕೆಲಸವಾಗಿತ್ತು. ದೇವರು ಏನು ಹೇಳಿದ್ದ, ಇಸ್ರಾಯೇಲರನಿಗೂ ನೀವು ಹೆಚ್ಚಿರಿ ಎಂಬುದಾಗಿ ಆಶೀರ್ವಾದ ಮಾಡಿದ್ದ. ಆದರೆ ಇಲ್ಲಿ ದಾವಿದನ ಏನು ಮಾಡಲಿಕ್ಕೆ ಒಂದು ಆಜ್ಞೆ ಕೊಡ್ತಾನೆ, ಇಸ್ರಾಯೇಲರ ಕಾನೇಶುಮಾರಿ ಮಾಡೋದಕ್ಕೆ ಆಜ್ಞೆಯನ್ನು ಕೊಟ್ಟಾಗ ಅಲ್ಲಿ ನಾವು ನೋಡ್ತೇವೆ ಪ್ರೇರೇ, ಅದರ ಪರಿಣಾಮ ಏನಾಯಿತು ಎಂಬುದಾಗಿ ನೋಡುವಾಗ ಇದಕ್ಕೆ ಪ್ರೇರೇಪಣೆ ಕೊಟ್ಟದ್ದು ಸೈತಾನನೇ ಡೈರೆಕ್ಟ್. ಆತನಿಗೆ ಬೇರೆ ಯಾವುದು ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಬೇರೆ ಯಾವ ಒಂದು ಸಂಗತಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಸೊ ಡೈರೆಕ್ಟ್ ಸೈತಾನನೇ ಬಂದು ಈಗ ಏನು ಮಾಡ್ತಾ ಇದ್ದಾನೆ, ಡೈರೆಕ್ಟಾಗಿ ಆತನು ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಮುಂದೆ ಏನಾಯ್ತು ನೋಡಿ, 1 ಪೂರ್ವಕಾಲ 21:14 ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು, ಅವರಲ್ಲಿ 70,000 ಜನರು ಸತ್ತರು. ದೇವರು ನೋಡಿ, ಎಷ್ಟು ಜನ ಸತ್ತರಂತೆ, 70,000 ಜನ ಸತ್ತರು. ಒಂದು ಮಾಡಿದಂಥ ದಾವಿದನ ಮಾಡಿದಂಥ ಒಂದು ತಪ್ಪು ಇವತ್ತು ಏನು ಮಾಡಿತಂತೆ, 70,000 ಇಸ್ರಾಯೇಲರು ನಾಶವಾಗುವಂತೆ ಅದು ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಒಂದು ವೇಳೆ ನಾವು ಯೇಸು ಕ್ರಿಸ್ತನನ್ನು ನಂಬಿದವರು, ಸೇವೆಯಲ್ಲಿ ಇರುವವರು ಆಗಿರ್ಬೋದು, ಸಭೆಗೆ ಸರಿಯಾಗಿ ಬರುವವರಾಗಿರ್ಬೋದು, ನಾವು ಸಭೆಯ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವವರು ಆಗಿರ್ಬೋದು,
ಆದರೆ ಯಾವುದರ ಒಂದು ಭಾಗದಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಟ್ಟಿರುವುದಾದರೆ ನಮ್ಮನ್ನು ನಾಶ ಮಾಡಿಬಿಡುವುದಕ್ಕೆ ಸೈತಾನನಿಗೆ ಹೆಚ್ಚು ಹೊತ್ತು ಬೇಡ ಪ್ರಿಯರೇ, ಹೆಚ್ಚು ಹೊತ್ತು ಪ್ರಿಯರು. ಇವತ್ತು ನಾವು ಯಾವ ಭಾಗದಲ್ಲಿ ಸೈತಾನನಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂಬುದನ್ನು ನಾವು ಏನು ಮಾಡಿಕೊಳ್ಳಬೇಕು, ಪರೀಕ್ಷೆ ಮಾಡಿಕೊಳ್ಳಿ. ಅದಕ್ಕೆ FS 4:27 ಬರುವಾಗ ಏನು ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಕು. ದಟ್ಸ್ ಇಟ್, ಅಷ್ಟೇ. ಏನು ಮಾಡಬಾರ್ದಂತೆ, ಸೈತಾನನಿಗೆ ಅವಕಾಶ ಕೊಡಬೇಡ, ಅಷ್ಟೇ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೇವೋ, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಮೂರನೇದಾಗಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು ಎಂಬುದಾಗಿ ನೋಡುವಾಗ, ಮಾರ್ಕನು ಬರೆದ ಸುವಾರ್ತೆ 4:24 ವಚನಕ್ಕೆ ಬರುವಾಗ ಅಲ್ಲಿ ಕೂಡ ದೇವರ ವಾಕ್ಯ ಸುಂದರವಾಗಿ ಮಾತನಾಡುತ್ತದೆ. 4:24 ಆತನು ಅವರಿಗೆ, ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ. ನೋಡಿ, ಇನ್ನೊಂದು ಭಾಗದಲ್ಲಿ ಈಗ ಎಚ್ಚರಿಕೆಯ ವಿಷಯದಲ್ಲಿ ಮಾತನಾಡ್ತಾನೆ. ಏನಂತೆ, ಕಿವಿಗೊಡುವ ವಿಷಯದಲ್ಲಿ ನಾವೇನಾಗಿರ್ಬೇಕಂತೆ, ಎಚ್ಚರವಾಗಿರಬೇಕು. ನಮ್ಮ ಪಂಚೇಂದ್ರಿಯಗಳನ್ನು ಉಪಯೋಗಿಸುವಾಗಲೂ ಕೂಡ ನಾವೇನು ಮಾಡಬೇಕು, ಬಹಳ ಬಹಳ ಜಾಗರೂಕತೆಯಿಂದ ನಾವು ಇರಬೇಕು. ಅದರಲ್ಲಿ ಪಂಚೇಂದ್ರಿಯಗಳ ಮೂಲಕವೇ ನಾವು ಏನು ಮಾಡಿಕೊಳ್ತೇವೆ, ಆಶೀರ್ವಾದವನ್ನು ಬರಮಾಡಿಕೊಳ್ಳಬಹುದು, ನಾಶನವನ್ನು ಕೂಡ ಏನು ಮಾಡಿಕೊಳ್ಳಬಹುದು, ಬರಮಾಡಿಕೊಳ್ಳಬಹುದು. ಸೊ ಈ ದಿವಸ ಒಂದು ಪಂಚೇಂದ್ರಿಯದ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಪಂಚೇಂದ್ರಿಯ ಯಾವುದು? ದೇವರ ವಾಕ್ಯ ಹೇಳ್ತದೆ ಕಿವಿಗೊಡುವುದರ ವಿಷಯದಲ್ಲಿ ನಾವೇನಾಗಿರಬೇಕಂತೆ ಎಚ್ಚರವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಇವತ್ತು ಕಿವಿಯ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ಸೊ ಇವತ್ತು ಕಿವಿಗೊಡುವ ವಿಷಯದಲ್ಲಿ ಯಾಕೆ ಎಚ್ಚರವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಯಾಕೆ? ಯಾಕಂದರೆ ನಾವು ಏನು ಕೇಳ್ತೇವೋ ಅದರ ಮೇಲೆ ನಾವೇನು ಮಾಡ್ತೇವೆ, ಕಾರ್ಯ ಮಾಡ್ತೇವೆ. ಮತ್ತು ಕೆಲವೊಂದು ವ್ಯಕ್ತಿಗಳ ಮೇಲೆ ನಮ್ಮ ಅಭಿಪ್ರಾಯ ಕೂಡ ನಾವು ಕೇಳುವುದರ ವಿಷಯದ ಮೇಲೆ ಏನಾಗಿರ್ತದೆ, ಡಿಪೆಂಡ್ ಆಗಿರ್ತದೆ. ನಾನೊಬ್ಬ ವ್ಯಕ್ತಿಯ ನಾನು ಹೇಗೆ ನೋಡ್ತೇನೆ, ನನ್ನ ಮನಸ್ಸಿನಲ್ಲಿ ಆತನ ಮೇಲೆ ಏನು ಅಭಿಪ್ರಾಯ ಉಂಟು, ಅದೆಲ್ಲವೂ ಕೂಡ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ, ನಾನು ಆ ವ್ಯಕ್ತಿಯ ಬಗ್ಗೆ ಏನು ಕೇಳಿದ್ದೇನೆ ಅದರ ಮೇಲೆ ಏನಾಗಿರ್ತದೆ, ಡಿಪೆಂಡ್ ಆಗಿರ್ತದೆ. ಸೊ ಅದರಿಂದಾಗಿ ನಾವು ಕಿವಿಗೊಡುವ ವಿಷಯದಲ್ಲಿ ಬಹಳ ಬಹಳ ಜಾಗರೂಕತೆಯಾಗಿರಬೇಕು. ನೋಡಿ, ಸಭೆಯಲ್ಲಿ ಇದ್ದಂಥ ಒಂದು ದುರ್ಗುಣದ ಬಗ್ಗೆ ಪೌಲನ್ ಬರೀತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12:20 2 ಕೊರಿಂಥ 12:20 ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ, ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಕಿವಿಯೂದುವುದು. ನೋಡಿ, ಕೊರಿಂಥ ಸಭೆಯಲ್ಲಿ ಇದ್ದಂತ ಒಂದು ದುರ್ಗುಣ ಯಾವುದು? ಕಿವಿಯೂದುವುದು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಅನೇಕರ ವಿಷಯದಲ್ಲಿ ಏನು ಮಾಡ್ತಾರೆ, ಕಿವಿಯೂತ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಹಾಗಿದ್ದಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಏನು ಮಾಡ್ತಾರೆ, ಇನ್ನೊಬ್ಬರ ವಿಷಯದಲ್ಲಿ ಕಿವಿಯೂದುವುದನ್ನು ನಾವು ನೋಡಿಕೊಳ್ತೇವೆ. ಸೊ ಕಿವಿಯೂದುವುದಕ್ಕೆ ಬಂದಾಗ ಇವತ್ತು ದೇವರ ಮಕ್ಕಳಾದಂಥ ನಾವು ಏನು ಮಾಡಬಾರ್ದು, ನಮ್ಮ ಕಿವಿಗಳನ್ನು ಅದಕ್ಕೆ ತೆರೆದುಕೊಡಬಾರ್ದು. ಸೊ ಅದನ್ನು ನಾವು ಕೇಳಲಿಕ್ಕೆ ಹೋಗಬಾರ್ದು. ಇವತ್ತು ಅನೇಕರ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ದೇವರ ವಾಕ್ಯ ಕೇಳುವಾಗ ನಮ್ಮ ಕಿವಿಗಳೇನಾಗ್ತದೆ, ಸಣ್ಣ ಇರುವೆ ಕಿವಿಯಾಗಿ ಆಗ್ತದೆ ಅಲ್ವಾ. ಆದರೆ ಪ್ರಪಂಚದ ಸುದ್ದಿಗಳನ್ನು ಕೇಳುವಾಗ ನಮ್ಮ ಕಿವಿ ಹೇಗಾಗ್ತದೆ, ಆನೆ ಕಿವಿಯಾಗಿ ನಾವು ತೆರೆದು ಕೂತ್ಕೊಳ್ತೇವೆ. ದೇವರ ವಾಕ್ಯ ಕೇಳಲಿಕ್ಕೆ ನಮಗೆ ಅಷ್ಟು ಇಂಪಾಗಿ ಆಗೋದಿಲ್ಲ, ಆದರೆ ಲೋಕದ ಸುದ್ದಿ ಕೇಳಲಿಕ್ಕೆ, ಅವರ ಮನೆ ವಿಷಯ ಕೇಳಲಿಕ್ಕೆ, ಇವರ ಮನೆ ವಿಷಯ ಕೇಳಲಿಕ್ಕೆ ನಮ್ಗೆ ಏನಾಗ್ತದೆ, ಬಹಳ ಇಂಪಾಗ್ತದೆ. ಅದನ್ನು ನಾವು ದೊಡ್ಡ ಕಿವಿ ಮಾಡಿ ಕೇಳ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಮ್ಮ ಕಿವಿಗಳನ್ನು ಯಾವ ರೀತಿ ಉಪಯೋಗಿಸಬೇಕೆಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. ನೋಡಿ, FS 4 ಬರೆದ ಪತ್ರಿಕೆ 5:6 ಏನು ಹೇಳ್ತದೆ ನೋಡಿ, ನಮ್ಮ ಕಿವಿಗಳನ್ನು ಹೇಗೆ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಹೇಳ್ತದೆ. ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಎಂತಾಗ್ತದಂತೆ ಅದರ ನಿಮಿತ್ತ, ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೋಡಿ, ಕಿವಿಗೊಡುವುದು ಯಾವುದಕ್ಕೆ ಕಿವಿಗೊಡಬೇಕು? ಹಾಗಾದ್ರೆ ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ನಾವು ಕಿವಿಗೊಡುವಂಥದ್ದಲ್ಲ. ನಾವು ಯಾರಿಗೆ ಕಿವಿಗೊಡಬೇಕು? ದೇವರ ವಾಕ್ಯಕ್ಕೆ, ದೇವರ ಸ್ವರಕ್ಕೆ ನಾವು ಏನು ಮಾಡಬೇಕು? ಕಿವಿಗೊಡಬೇಕು. ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನು ನೋಡುತ್ತಿರುವಂಥ ದೇವರ ಪ್ರೀತಿಯ ಜನರೇ, ಎರಡು ವಿಷಯಗಳನ್ನು ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡಿದೆ. ಮೊದಲನೇದಾಗಿ ನಾವು ಯಾವುದನ್ನು ನೋಡಿಕೊಂಡೆವು, ದುಷ್ಪ್ರೇರಣೆಯಲ್ಲಿ ಬೀಳದ ಹಾಗೆ. ನೋಡಿ, ಬೆಳಗಿನಿಂದ ಸಂಜೆ ತನಕ ನಾವು ಕೆಲಸಗಳನ್ನು ಮಾಡುವಾಗ ಅನೇಕ ರೀತಿಯ ಜನರು ನಮ್ಮ ಮಧ್ಯದಲ್ಲಿರ್ತಾರೆ. ಸೊ ಆ ಜನರ ಮಧ್ಯದಲ್ಲಿ ನಾವು ಹೋಗುವಾಗ ಇವತ್ತು ಸೈತಾನನು ಯಾರ ಮೂಲಕ ಹೇಗೆ ಪ್ರೇರೇಪಣೆ ಅಂತ ಅರ್ಥ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ದೇವರಲ್ಲಿ ಇರುವಾಗ ನಾವೇನು ಮಾಡ್ಬೋದು, ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕರ್ತನಲ್ಲಿ ಇರುವಾಗ ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಕಿವಿಗೊಡುವ ವಿಷಯದಲ್ಲಿಯೂ, ಇನ್ನೊಬ್ಬರ ವಿಷಯದಲ್ಲಿ ನಾವು ಕಿವಿಗೊಡುವಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೆ, ಇದನ್ನೆಲ್ಲವನ್ನು ಕೂಡ ನಾವು ಏನು ಮಾಡಬೇಕಂತೇಳಿದರೆ ದೇವರ ಆತ್ಮನಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಗ್ರಹಿಸಿಕೊಳ್ಳಬೇಕಾಗ್ತದೆ. ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಓದದೆ ಪ್ರಾರ್ಥನೆಯಲ್ಲಿ ಇರದೇ ಇರುವುದಾದರೆ,
ದೇವರ ಅನ್ಯೂನತೆಯಲ್ಲಿ ನಾವು ಇರದೇ ಇರುವುದಾದರೆ, ಇಂಥೆಲ್ಲ ಸಂಗತಿಗಳಿಗೆ ನಾವು ರಿಯಾಕ್ಟ್ ಮಾಡುವುದಾದರೆ ಏನಾಗ್ತದೆ, ನಾವು ಅನೇಕ ಬಾರಿ ಪಾಪಕ್ಕೆ ಒಳಗಾಗುವಂಥ ಸಂಭವನೀಯತೆ ಉಂಟು. ಅದರಿಂದ ಈ ಸಮಯದಲ್ಲಿ ನಮ್ಮನ್ನು ನೋಡುತ್ತಿರುವಂಥ ನಮ್ಮ ಪ್ರೀತಿಯ ಬಿಗ್ಜಿ ವೀಕ್ಷಕರೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತವನ್ನು ಪುನರಾವರ್ತಿ ಪರೀಕ್ಷೆ ಮಾಡಿಕೊಳ್ಳುವ, ದುಷ್ಪ್ರೇರಣೆಗೆ ಒಳಗಾಗದಂತೆ ಇವತ್ತು ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳುವ, ಸೈತಾನನಿಗೆ ಅವಕಾಶ ಕೊಡುವುದು ಬೇಡ. ಎರಡನೇದಾಗಿ, ಕಿವಿಗೊಡುವ ವಿಷಯದಲ್ಲಿ ಕೂಡ ನಮ್ಮನ್ನು ಜಾಗ್ರತೆಯಾಗಿಸಿಕೊಳ್ಳುವ, ಯಾರು ಏನು ಯಾರ ಬಗ್ಗೆ ಮಾತನಾಡ್ತಾರೋ ಅದು ನಮಗೆ ಬೇಡ. ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ಇವತ್ತು ನನ್ನ ಕುರಿತಾಗಿ ಏನು ಮಾತನಾಡ್ತದೆ, ದೇವರ ವಾಕ್ಯ ಇನ್ನೊಬ್ಬರ ಕುರಿತಾಗಿ ಏನು ಮಾತನಾಡ್ತದೆ, ಅದನ್ನು ನಾವು ಗ್ರಹಿಸಿಕೊಳ್ಳಿಕ್ಕಾಗುವಂತೆ, ಅದನ್ನು ಕೇಳಲಿಕ್ಕಾಗುವಂತೆ ನಮ್ಮನ್ನು ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಡುವ, ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸ್ವಾಮಿ, ಒಂದು ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಲು ಕೊಟ್ಟಂತ ಒಂದು ಅವಕಾಶಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ದುಷ್ಪ್ರೇರಣೆಗೆ ಒಳಗಾಗದಂತೆ ಮತ್ತು ಕರ್ತನೆ ಕಿವಿಗೊಡುವುದರ ವಿಷಯವಾಗಿ ಎಚ್ಚರಿಕೆಯಾಗಿರುವುದರ ಬಗ್ಗೆ ಕರ್ತನೆ ನಾವು ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಾವು ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ಆತ್ಮನ ಬಲದಿಂದ ನಮ್ಮೊಬ್ಬೊಬ್ಬರನ್ನ ತುಂಬಿಸಿ ನಡೆಸು ಕರ್ತನೆ. ಅಪ್ಪ ನಿನ್ನ ವಾಕ್ಯವನ್ನ ಕೇಳುವುದರಲ್ಲಿ ಕರ್ತನೆ ನಮ್ಮ ಕಿವಿಗಳು ತೆರೆಯಲ್ಪಡಲಿ. ಯಾಕಂದ್ರೆ ಕರ್ತನೆ ವಾಕ್ಯವು ಕರ್ತನೆ ಜೀವ ಉಳ್ಳದ್ದು, ಅದು ಕಾರ್ಯ ಸಾಧಿಸುವಂತದ್ದಾಗಿದೆ ಕರ್ತನೆ. ಅಪ್ಪ ಈ ಲೋಕದ ವಿಚಾರಗಳಿಗೆ ನಮ್ಮ ಕಿವಿಯನ್ನು ನಾವು ತೆರೆದು ಬಿಟ್ಟು ಕರ್ತನೆ ಆತ್ಮೀಕವಾಗಿ ನಾವು ಮಲಗದಂತೆ ಸ್ವಾಮಿ. ಅಪ್ಪ ಸ್ವಾಮಿ ನೀನ್ ತಾನೇ ವಾಕ್ಯದ ಮೂಲಕ ನಮ್ಮನ್ನ ಎಚ್ಚರಿಸಿ ಬಲಪಡಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ನಮ್ಮನ್ನ ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬ ಬಿಗ್ಜೆ ವೀಕ್ಷಕರನ್ನು ಕೂಡ ಈ ಸಮಯದಲ್ಲಿ ನಾನು ನಿನ್ನ ಹತೋಟಿಗೆ ತೆಗೆದುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರು ದುಷ್ಪ್ರೇರಣೆಗೆ ಒಳಗಾಗದಂತೆ ಕರ್ತನೆ ಸಂರಕ್ಷಿಸಲ್ಪಡಲಿ. ಅಪ್ಪ ಕರ್ತನೆ ಒಳ್ಳೆಯ ವಿಷಯಗಳನ್ನ ಕೇಳುವುದರ ವಿಷಯವಾಗಿ ನಾನು ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನು ಕಾರ್ಯ ಮಾಡಿದ್ದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೆನ್. ಇರಬಾರದೆಲ್ಲಿಯೂ ವಾರ್ತೆ ತಲುಪದ